ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 19/8/2024. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾ ಇರಿ, ಆಗ ಅಂತ್ಯದಲ್ಲಿ ನೀವು ಪರಮಾತ್ಮ ತಂದೆಯ ಸಮಾನ ಆಗುತ್ತೀರ. ಜ್ಞಾನವನ್ನು ಧಾರಣೆ ಮಾಡಿಕೊಂಡಾಗ ಪರಮಾತ್ಮ ತಂದೆಯಲ್ಲಿರುವ ಸಂಪೂರ್ಣ ಶಕ್ತಿಯನ್ನು ನೀವು ಜೀರ್ಣ ಮಾಡಿಕೊಳ್ಳುತ್ತೀರಾ? ಇಂದಿನ ಪ್ರಶ್ನೆಯಾಗಿದೆ, ಯಾವ ಎರಡು ಶಬ್ದದ ಸ್ಮೃತಿಯ ಮೂಲಕ ನೀವು ಸ್ವದರ್ಶನ ಚಕ್ರಧಾರಿಗಳಾಗಬಹುದು? ಉತ್ತರ, ಉತ್ಥಾನ ಮತ್ತು ಪತನ ಅನ್ನುವ ಎರಡು ಶಬ್ದದ ಸ್ಮೃತಿ ಇರಬೇಕು. ಸತೋ ಪ್ರಧಾನ ಮತ್ತು ತಮೋ ಪ್ರಧಾನ ಅನ್ನುವ ಎರಡು ಶಬ್ದದ ಸ್ಮೃತಿ ಇರಬೇಕು. ಶಿವಾಲಯ ಮತ್ತು ವೇಶ್ಯಾಲಯ ಅನ್ನುವ ಎರಡು ಶಬ್ದದ ಸ್ಮೃತಿ ಇರಬೇಕು. ಇಂತಹ ಎರಡೆರಡು ಶಬ್ದವನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡರೆ ನೀವು ಸ್ವದರ್ಶನ ಚಕ್ರಧಾರಿಗಳಾಗುತ್ತೀರಾ? ಈಗ ಮಕ್ಕಳಾದ ನೀವು ಜ್ಞಾನವನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡಿದ್ದೀರಾ? ಭಕ್ತಿ ಮಾರ್ಗದಲ್ಲಿ ಜ್ಞಾನ ಇಲ್ಲ, ಕೇವಲ ಮನಸ್ಸಿಗೆ ಖುಷಿಯನ್ನು ನೀಡುವಂತಹ ಮಾತನ್ನು ಭಕ್ತರು ಮಾತನಾಡುತ್ತಿರುತ್ತಾರೆ. ಭಕ್ತಿ ಮಾರ್ಗ ಅಂದರೆ ಮನಸ್ಸನ್ನು ಖುಷಿಪಡಿಸುವಂತಹ ಮಾರ್ಗ ಆಗಿದೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಿದ್ದಾರೆ. ಈಗ ಮಕ್ಕಳಾದ ನಿಮಗೋಸ್ಕರ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳಾದ ನೀವು ಎಷ್ಟೊಂದು ಶ್ರೇಷ್ಠರಾಗಿದ್ದೀರಿ. ಉತ್ಥಾನ ಮತ್ತು ಪತನದ ಆಟ ಈ ಆಟ ಆಗಿದೆ. ನಿಮ್ಮ ಬುದ್ಧಿಯಲ್ಲಿ ಈಗ ಈ ಮಾತಿನ ಸ್ಮೃತಿ ಇದೆ, ನಾವು ಮೊದಲು ಎಷ್ಟೊಂದು ಉತ್ತಮರಾಗಿದ್ದೆವು ಮತ್ತು ಎಷ್ಟೊಂದು ಪವಿತ್ರರಾಗಿದ್ದೆವು, ಈಗ ನಾವು ಎಷ್ಟೊಂದು ಕನಿಷ್ಠರಾಗಿ ಬಿಟ್ಟಿದ್ದೇವೆ. ದೇವಿ ದೇವತೆಗಳ ಸಮ್ಮುಖಕ್ಕೆ ನೀವು ಹೋಗಿ ಹೇಳುತ್ತೀರಾ, ನೀವು ಶ್ರೇಷ್ಠರಾಗಿದ್ದೀರಾ, ನಾವು ಕನಿಷ್ಠರಾಗಿದ್ದೇವೆ ಎಂದು. ಮೊದಲು ನಮಗೆ ಈ ಮಾತು ಗೊತ್ತಿರಲಿಲ್ಲ. ನಾವೇ ಸರ್ವಶ್ರೇಷ್ಠ ಆತ್ಮರಾಗಿದ್ದೆವು. ಶ್ರೇಷ್ಠ ಆತ್ಮರಾದಂತಹ ನಾವೇ ಕನಿಷ್ಠರಾಗುತ್ತೇವೆ ಅನ್ನುವುದು ಮೊದಲು ನಮಗೆ ಗೊತ್ತಿರಲಿಲ್ಲ. ಈಗ ಪರಮಾತ್ಮ ತಂದೆ ನಿಮಗೆ ತಿಳಿಸುತ್ತಿದ್ದಾರೆ, ಮಧುರಾತಿ ಮಧುರ ಮಕ್ಕಳೇ, ನೀವು ಎಷ್ಟೊಂದು ಶ್ರೇಷ್ಠ ಆತ್ಮರಾಗಿದ್ದೀರಿ, ಪವಿತ್ರ ಆತ್ಮರಾಗಿದ್ದೀರಿ. ನಂತರ ನೀವೇ ಎಷ್ಟೊಂದು ಅಪವಿತ್ರರಾಗಿದ್ದೀರಾ. ಪವಿತ್ರರಿಗೆ ಶ್ರೇಷ್ಠರು ಎಂದು ಕರೆಯಲಾಗುತ್ತದೆ, ಪವಿತ್ರ ಜಗತ್ತಿಗೆ ನಿರ್ವಿಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ. ಆ ನಿರ್ವಿಕಾರಿ ಜಗತ್ತಿನಲ್ಲಿ ನಿಮ್ಮ ರಾಜ್ಯ ಇತ್ತು, ಈಗ ಪುನಃ ಅಂತಹ ನಿರ್ವಿಕಾರಿ ಜಗತ್ತನ್ನು ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆ ಕೇವಲ ಮಕ್ಕಳಿಗೆ ಸೂಚನೆಯನ್ನು ನೀಡುತ್ತಾರೆ. ನೀವು ಬಹಳಷ್ಟು ಉತ್ತಮವಾದ ಶಿವಾಲಯ ಅಂದರೆ ಸತ್ಯಯುಗದ ನಿವಾಸಿಗಳಾಗಿದ್ದೀರಿ. ನಂತರ ಜನ್ಮವನ್ನು ಪಡೆದುಕೊಳ್ಳುತ್ತಾ ಅರ್ಧ ಸಮಯದ ನಂತರ ನೀವು ವಿಕಾರಕ್ಕೆ ವಶಾಗಿ ಕೆಳಗಡೆ ಬೀಳುತ್ತೀರಾ. ವಿಕಾರಕ್ಕೆ ವಶಾಗಿ ಕೆಳಗಡೆ ಬಿದ್ದು ನೀವು ಪತಿತರಾಗಿದ್ದೀರಾ, ವಿಕಾರಿಗಳಾಗಿದ್ದೀರಾ. ಅರ್ಧ ಕಲ್ಪದವರೆಗೂ ನೀವು ವಿಕಾರಿಗಳಾಗಿ ಇರುತ್ತೀರಾ. ಈಗ ಪುನಃ ನೀವು ನಿರ್ವಿಕಾರಿಗಳಾಗಬೇಕು, ಸತೋ ಪ್ರಧಾನರಾಗಬೇಕು. ಅಂದ ಮೇಲೆ ಎರಡು ಶಬ್ದವನ್ನು ಸದಾ ನೆನಪು ಮಾಡಬೇಕು. ಈಗ ಈ ಜಗತ್ತು ತಮೋ ಪ್ರಧಾನ ಜಗತ್ತಾಗಿದೆ. ಸತೋ ಪ್ರಧಾನ ಜಗತ್ತಿನ ಸಂಕೇತ ಅಂದರೆ ಈ ಲಕ್ಷ್ಮೀನಾರಾಯಣ ಆಗಿದ್ದಾರೆ. ಇದು 5000 ವರ್ಷದ ಮಾತಾಗಿದೆ. ಸತೋ ಪ್ರಧಾನ ಭಾರತದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಭಾರತ ದೇಶ ಬಹಳಷ್ಟು ಉತ್ತಮ ದೇಶ ಆಗಿತ್ತು. ಈಗ ಭಾರತ ದೇಶ ಕನಿಷ್ಠ ದೇಶ ಆಗಿದೆ. ನಿರ್ವಿಕಾರಿಗಳಿಂದ ವಿಕಾರಿಗಳಾಗಲು ನೀವು 84 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಬಲೆ ಸತ್ಯಯುಗದಿಂದ ಸ್ವಲ್ಪ ಸ್ವಲ್ಪ ಕಲೆ ಕಡಿಮೆ ಆಗುತ್ತಾ ಹೋಗುತ್ತದೆ. ಆದರೂ ಕೂಡ ಸತ್ಯಯುಗಕ್ಕೆ ಸಂಪೂರ್ಣ ನಿರ್ವಿಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ. ಸತ್ಯಯುಗದಲ್ಲಿರುವಂತಹ ದೇವತೆಗಳಿಗೆ ಸಂಪೂರ್ಣ ನಿರ್ವಿಕಾರಿಗಳು ಎಂದು ಕರೆಯಲಾಗುತ್ತದೆ. ಶ್ರೀಕೃಷ್ಣನಿಗೆ ಸಂಪೂರ್ಣ ನಿರ್ವಿಕಾರಿ ಎಂದು ಕರೆಯಲಾಗುತ್ತದೆ. ಶ್ರೀಕೃಷ್ಣ ಸುಂದರ ಆಗಿದ್ದರು, ಈಗ ಶ್ರೀಕೃಷ್ಣ ಶ್ಯಾಮ ಆಗಿದ್ದಾರೆ. ನೀವೀಗ ಇಲ್ಲಿ ಕುಳಿತಿದ್ದೀರಾ. ಅಂದ ಮೇಲೆ ನಿಮ್ಮ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರಬೇಕು. ನಾವು ಶಿವಾಲಯ ಇದ್ದಾಗ ವಿಶ್ವಕ್ಕೆ ಮಾಲೀಕರಾಗಿದ್ದೆವು. ನಾವು ವಿಶ್ವಕ್ಕೆ ಮಾಲೀಕರಾಗಿದ್ದಾಗ ಬೇರೆ ಯಾವ ಧರ್ಮವೂ ಇರಲಿಲ್ಲ. ಸತ್ಯಯುಗದಲ್ಲಿ ಕೇವಲ ನಮ್ಮ ರಾಜ್ಯ ಮಾತ್ರ ಇತ್ತು. ನಂತರ ಎರಡು ಕಲೆ ಕಡಿಮೆ ಆಯಿತು. ಸ್ವಲ್ಪ ಸ್ವಲ್ಪ ಕಲೆ ಕಡಿಮೆ ಆಗುತ್ತಾ ತ್ರೇತಾಯುಗದಲ್ಲಿ ಎರಡು ಕಲೆ ಕಡಿಮೆ ಆಯಿತು. ನಂತರ ನಾವು ವಿಕಾರಿಗಳಾಗುತ್ತೇವೆ ಮತ್ತು ಸಂಪೂರ್ಣ ಕೆಳಗಡೆ ಬೀಳುತ್ತಾ ಚೀಚಿ ಕೊಳಕಾಗಿ ಬಿಡುತ್ತೇವೆ. ಆದ್ದರಿಂದ ಈ ಜಗತ್ತಿಗೆ ವಿಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ. ಈ ಕಲಿಯುಗದಲ್ಲಿ ಎಲ್ಲರೂ ವಿಷಯ ವೈತರಣಿ ನದಿಯಲ್ಲಿ ಮುಳುಗಿ ಪೆಟ್ಟನ್ನು ತಿನ್ನುತ್ತಿದ್ದಾರೆ. ಅಂದರೆ ವಿಕಾರ ಅನ್ನುವಂತಹ ನದಿಯಲ್ಲಿ ಮುಳುಗಿ ಎಲ್ಲರೂ ಪೆಟ್ಟನ್ನು ತಿನ್ನುತ್ತಿದ್ದಾರೆ. ಸತ್ಯಯುಗದಲ್ಲಿ ನೀವು ಕ್ಷೀರ ಸಾಗರದಲ್ಲಿ ನಿವಾಸವನ್ನು ಮಾಡುತ್ತಿದ್ದೀರಿ. ಸಂಪೂರ್ಣ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಕಥೆಯನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ. ನೀವೀಗ ನಿಮ್ಮ 84 ಜನ್ಮದ ಕಥೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ. ನಾವೇ ನಿರ್ವಿಕಾರಿಗಳಾಗಿದ್ದೆವು.
ನಿರ್ವಿಕಾರಿಯಾದಂತಹ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ನಾವು ನಿವಾಸವನ್ನು ಮಾಡುತ್ತಿದ್ದೆವು. ಪವಿತ್ರ ರಾಜ್ಯ ಇತ್ತು. ಆ ಪವಿತ್ರ ರಾಜ್ಯಕ್ಕೆ ಸಂಪೂರ್ಣ ಸ್ವರ್ಗ ಎಂದು ಕರೆಯಲಾಗುತ್ತದೆ. ನಂತರ ತ್ರೇತಾಯುಗಕ್ಕೆ ಅರ್ಧ ಸ್ವರ್ಗ ಎಂದು ಕರೆಯಲಾಗುತ್ತದೆ. ಈ ಎಲ್ಲಾ ಮಾತು ನಿಮ್ಮ ಬುದ್ಧಿಯಲ್ಲಿ ಇದೆ ತಾನೆ? ಪರಮಾತ್ಮ ತಂದೆ ಬಂದು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ. ಮಧ್ಯದಲ್ಲಿ ರಾವಣ ಬರುತ್ತಾರೆ, ಪುನಃ ಅಂತ್ಯದಲ್ಲಿ ವಿಕಾರಿ ಜಗತ್ತಿನ ವಿನಾಶ ಆಗುತ್ತದೆ, ಪುನಃ ಆದಿಯ ಸಮಯದ ಜಗತ್ತಾದ ಸತ್ಯುಗಕ್ಕೆ ಹೋಗಲು ನೀವು ಪವಿತ್ರರಾಗಬೇಕು. ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನೀವೀಗ ಸ್ವಯಂ ಅನ್ನು ದೇಹ ಎಂದು ತಿಳಿದುಕೊಳ್ಳಬೇಡಿ. ನೀವು ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದೀರಾ? ಬಾಬಾ, ನೀವು ಬಂದರೆ ನಾವು ನಿಮ್ಮವರೇ ಆಗುತ್ತೇವೆ. ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆಗೆ ನಾವು ಪ್ರತಿಜ್ಞೆಯನ್ನು ಮಾಡಿದ್ದೆವು. ಪರಮಾತ್ಮ ತಂದೆ, ನೀವು ಈ ಸೃಷ್ಟಿಗೆ ಬಂದರೆ ನಾವು ನಿಮ್ಮ ಮಕ್ಕಳಾಗುತ್ತೇವೆ ಎಂದು ಆತ್ಮ ಪರಮಾತ್ಮ ತಂದೆಯ ಜೊತೆಗೆ ಮಾತನಾಡುತ್ತದೆ. ಶ್ರೀಕೃಷ್ಣ ಸರ್ವ ಆತ್ಮರಿಗೂ ತಂದೆ ಆಗಲು ಸಾಧ್ಯ ಇಲ್ಲ. ಶ್ರೀಕೃಷ್ಣನಿಗೆ ಸರ್ವ ಆತ್ಮರ ತಂದೆ ಎಂದು ಕರೆಯಲು ಸಾಧ್ಯ ಇಲ್ಲ. ಸರ್ವ ಆತ್ಮರ ತಂದೆ ನಿರಾಕಾರ ಶಿವ ತಂದೆ ಆಗಿದ್ದಾರೆ. ಕೇವಲ ಒಬ್ಬ ನಿರಾಕಾರ ಶಿವ ತಂದೆ ಸರ್ವ ಆತ್ಮರಿಗೂ ತಂದೆ ಆಗಿದ್ದಾರೆ. ಹದ್ದಿನ ತಂದೆಯ ಮೂಲಕ ಹದ್ದಿನ ಆಸ್ತಿ ಸಿಗುತ್ತದೆ, ಬೇಹದ್ದಿನ ತಂದೆಯ ಮೂಲಕ ಭಾರತಕ್ಕೆ ಬೇಹದ್ದಿನ ಆಸ್ತಿ ಸಿಗುತ್ತದೆ. ಆದ್ದರಿಂದ ಸತ್ಯುಗಕ್ಕೆ ಶಿವಾಲಯ ಎಂದು ಕರೆಯಲಾಗುತ್ತದೆ. ಶಿವತಂದೆ ಬಂದು ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಿದರು. ಈ ಮಾತನ್ನು ನೀವು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಶಿವತಂದೆ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಅನ್ನುವ ಮಾತನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಇದು ಖುಷಿಯ ಮಾತಾಗಿದೆ. ಈಗ ನಾವು ಪುನಃ ಶಿವಾಲಯಕ್ಕೆ ಹೋಗುತ್ತೇವೆ. ಯಾರಾದರೂ ಸತ್ತರೆ ಎಲ್ಲರೂ ಹೇಳುತ್ತಾರೆ ಸತ್ತಂತಹ ವ್ಯಕ್ತಿ ಸ್ವರ್ಗಕ್ಕೆ ಹೋದರು ಎಂದು. ಆದರೆ ಈ ರೀತಿ ಸತ್ತವರ್ಯಾರು ಸ್ವರ್ಗಕ್ಕೆ ಹೋಗುವುದಿಲ್ಲ. ಇದೆಲ್ಲ ಭಕ್ತಿ ಮಾರ್ಗದ ಅಸತ್ಯ ಮಾತಾಗಿದೆ. ಮನಸ್ಸಿಗೆ ಖುಷಿಯನ್ನು ನೀಡುವುದಕ್ಕೋಸ್ಕರ ಭಕ್ತಿ ಮಾರ್ಗದಲ್ಲಿ ಇಂತಹ ಮಾತನ್ನು ಮಾತನಾಡುತ್ತಾರೆ. ಸತ್ಯ ಸತ್ಯವಾದ ಸ್ವರ್ಗಕ್ಕೆ ಈಗ ನೀವು ಹೋಗುತ್ತೀರಾ? ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ರೋಗ ಕಷ್ಟ ಮುಂತಾದದ್ದು ಇರುವುದಿಲ್ಲ. ಸತ್ಯಯುಗದಲ್ಲಿ ನೀವು ಸದಾ ಹರ್ಷಿತರಾಗಿ ಇರುತ್ತೀರಾ. ಅಂದ ಮೇಲೆ ಪರಮಾತ್ಮ ತಂದೆ ಎಷ್ಟು ಸಹಜ ರೂಪದಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ಕುಳಿತು ಜ್ಞಾನವನ್ನು ಹೇಗೆ ತಿಳಿಸುತ್ತಾರೆ ನೋಡಿ. ಬಲೇ ನೀವು ಹೊರಗಡೆ ಜಗತ್ತಿನಲ್ಲಿ ಎಲ್ಲೇ ಇದ್ದರೂ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬಹುದು. ಈ ಜ್ಞಾನ ಮಾರ್ಗದಲ್ಲಿ ಮೊದಲನೆಯ ಮುಖ್ಯ ಮಾತು ಅಂದರೆ ಪವಿತ್ರತೆ ಆಗಿದೆ. ಆಹಾರ ಪಾನೀಯ ಕೂಡ ಶುದ್ಧವಾಗಿರಬೇಕು. ದೇವತೆಗಳ ಸಮ್ಮುಖದಲ್ಲಿ ಎಂದೂ ಕೂಡ ಸಿಗರೇಟ್ ಬೀಡಿ ಮುಂತಾದದ್ದನ್ನು ನೈವೇದ್ಯದ ರೂಪದಲ್ಲಿ ಇಡುತ್ತಾರೇನೂ ಇಲ್ಲ. ಗ್ರಂಥದ ಮುಂದೆ ಎಂದಾದರೂ ಮೊಟ್ಟೆ ಅಥವಾ ಬೀಡಿ ಮುಂತಾದದ್ದನ್ನು ಪ್ರಸಾದದ ರೂಪದಲ್ಲಿ ಇಡುತ್ತಾರೇನೂ ಇಲ್ಲ. ಜಗತ್ತಿನ ಜನ ಗ್ರಂಥದ ಬಗ್ಗೆ ಏನೆಂದು ತಿಳಿದುಕೊಂಡಿದ್ದಾರೆ ಅಂದರೆ ಗ್ರಂಥ ಅಂದರೆ ಗುರು ಗೋವಿಂದರ ಶರೀರ ಆಗಿದೆ ಎಂದು ತಿಳಿದುಕೊಂಡಿದ್ದಾರೆ. ಗ್ರಂಥಕ್ಕೆ ಅಷ್ಟೊಂದು ಗೌರವವನ್ನು ಕೊಡುತ್ತಾರೆ. ಗ್ರಂಥ ಅಂದರೆ ಗುರುಗಳ ದೇಹ ಆಗಿದೆ ಎಂದು ಸಿಖ್ಖರು ತಿಳಿದುಕೊಂಡಿದ್ದಾರೆ. ಸಿಖ್ ಜನ ಈ ರೀತಿ ತಿಳಿದುಕೊಳ್ಳುತ್ತಾರೆ. ಆದರೆ ಗುರುನಾನಕ್ ಅವರು ಸ್ವಯಂ ಕುಳಿತು ಗ್ರಂಥವನ್ನು ಬರೆದಿದ್ದಾರೇನೂ ಇಲ್ಲ. ನಾನಕ್ ಅವರು ಅವತರಿತ ಆಗಿ ಬಂದರು. ಸಿಖ್ಖರ ಸಂಖ್ಯೆ ನಂತರ ವೃದ್ಧಿಯಾಯಿತು. ನಂತರ ಯಾವಾಗ ಸಿಖ್ಖರ ಸಂಖ್ಯೆ ವೃದ್ಧಿಯಾಯಿತೋ ಆಗ ಗ್ರಂಥ ಮುಂತಾದದ್ದನ್ನು ಬರೆದರು. ಒಬ್ಬರ ನಂತರ ಇನ್ನೊಬ್ಬರು ಈ ರೀತಿ ಸಿಖ್ ಧರ್ಮದ ಆತ್ಮರು ಪರಮಧಾಮದಿಂದ ಈ ಸೃಷ್ಟಿಗೆ ಬರುತ್ತಾ ಹೋದರು. ಮೊದಲು ಗ್ರಂಥ ಬಹಳ ಸಣ್ಣದಾಗಿತ್ತು. ಮೊದಲು ಕೈಯಿಂದ ಬರೆದಂತಹ ಬಹಳ ಸಣ್ಣದಾದ ಗ್ರಂಥ ಇತ್ತು. ಈಗ ಭಗವದ್ಗೀತೆಯ ಬಗ್ಗೆ ಎಲ್ಲರೂ ತಿಳಿದುಕೊಂಡಿದ್ದಾರೆ. ಭಗವದ್ಗೀತೆ ಅಂದರೆ ಶ್ರೀಕೃಷ್ಣನ ರೂಪ ಆಗಿದೆ ಎಂದು. ಹೇಗೆ ಅವರು ಗ್ರಂಥ ನಾನಕ್ ಅವರ ರೂಪ ಎಂದು ತಿಳಿದುಕೊಂಡಿದ್ದಾರೋ ಅದೇ ರೀತಿ ಗೀತೆ ಶ್ರೀಕೃಷ್ಣನ ರೂಪ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ. ಹೇಗೆ ಸಿಖ್ಖರು ನಾನಕ್ ಅವರು ಗ್ರಂಥವನ್ನು ರಚನೆ ಮಾಡಿದರು ಎಂದು ಹೇಳುತ್ತಾರೋ ಅದೇ ರೀತಿ ಭಾರತದ ನಿವಾಸಿಗಳು ಶ್ರೀಕೃಷ್ಣ ಗೀತೆಯನ್ನು ನುಡಿಸಿದರು ಎಂದು ಹೇಳುತ್ತಾರೆ. ಶ್ರೀಕೃಷ್ಣ ಭಗವಾನ್ ವಾಚ್ ಎಂದು ಹೇಳುತ್ತಾರೆ. ಶ್ರೀಕೃಷ್ಣ ಭಗವಾನ್ ವಾಚ್ ಎಂದು ಕರೆಯುವುದಕ್ಕೆ ಅಜ್ಞಾನ ಎಂದು ಕರೆಯಲಾಗುತ್ತದೆ. ಜ್ಞಾನ ಕೇವಲ ಒಬ್ಬ ಪರಂಪಿತ ಪರಮಾತ್ಮ ತಂದೆಯ ಬಳಿ ಇದೆ. ಗೀತಾ ಜ್ಞಾನದ ಮೂಲಕ ಸದ್ಗತಿ ಪ್ರಾಪ್ತಿಯಾಗುತ್ತದೆ. ಆ ಜ್ಞಾನ ಕೇವಲ ಪರಮಾತ್ಮ ತಂದೆಯ ಬಳಿ ಇದೆ. ಜ್ಞಾನದ ಮೂಲಕ ಹಗಲಾಗುತ್ತದೆ, ಭಕ್ತಿಯ ಮೂಲಕ ರಾತ್ರಿಯಾಗುತ್ತದೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಆತ್ಮವನ್ನು ಪವಿತ್ರ ಮಾಡಿಕೊಳ್ಳಬೇಕು. ಆತ್ಮವನ್ನು ಪವಿತ್ರ ಮಾಡಿಕೊಳ್ಳಲು ನೀವು ಪರಿಶ್ರಮವನ್ನು ಪಡಬೇಕು. ಮಾಯೆಯ ಬಿರುಗಾಳಿ ಬಹಳಷ್ಟು ಬರುತ್ತದೆ. ಶಕ್ತಿಶಾಲಿ ರೂಪದಲ್ಲಿ ಮಾಯೆಯ ಬಿರುಗಾಳಿ ಬಂದು ಬುದ್ಧಿಯಿಂದ ಜ್ಞಾನವನ್ನು ಸಂಪೂರ್ಣ ಮಾಯೆ ಮಾಡಿಬಿಡುತ್ತದೆ. ಆಗ ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಆಗುವುದಿಲ್ಲ.
ಮೊದಲನೇ ನಂಬರ್ನ ವಿಕಾರ ಅಂದರೆ ಕಾಮ ವಿಕಾರ ಆಗಿದೆ. ಕಾಮ ವಿಕಾರ ಮಕ್ಕಳಿಗೆ ಬಹಳಷ್ಟು ಕಾಟವನ್ನು ಕೊಡುತ್ತದೆ. ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳಲು ಸಮಯ ಬೇಕಾಗುತ್ತದೆ. ಹಾಗೆ ನೋಡಿದರೆ ಒಂದು ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಾತು ಇಲ್ಲಿದೆ. ಮಗು ಜನ್ಮವನ್ನು ಪಡೆದುಕೊಂಡ ತಕ್ಷಣ ತಂದೆಯ ಆಸ್ತಿಗೆ ಮಗು ಮಾಲೀಕ ಆದಂತೆ ನಾವು ಶಿವತಂದೆಗೆ ಮಕ್ಕಳಾಗಿ ಜನ್ಮವನ್ನು ಪಡೆದುಕೊಂಡ ತಕ್ಷಣ ಶಿವತಂದೆಯ ಆಸ್ತಿಗೆ ನಾವು ಮಾಲೀಕರಾದಂತೆ ನೀವು ಪರಮಾತ್ಮ ತಂದೆಯನ್ನು ಗುರುತಿಸಿದ್ದೀರಾ? ನಮ್ಮ ಶಿವತಂದೆ ಬಂದಿದ್ದಾರೆ ಎಂದು ನೀವು ಗುರುತಿಸಿದ ತಕ್ಷಣ ನೀವು ತಂದೆಯ ಆಸ್ತಿಗೆ ಅಧಿಕಾರಿಗಳಾಗಿದ್ದೀರಾ? ಪರಮಾತ್ಮ ಶಿವತಂದೆ ಭಗವದ್ಗೀತೆಯನ್ನು ನುಡಿಸಿದ್ದಾರೆ. ಶಿವತಂದೆ ಗೀತೆಯಲ್ಲಿ ಮಕ್ಕಳಿಗೆ ತಿಳಿಸುತ್ತಾರೆ, ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು. ನಾನು ಈ ಸಾಧಾರಣ ತನುವಿನಲ್ಲಿ ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಶ್ರೀಕೃಷ್ಣನಿಗೆ ಸಾಧಾರಣ ಶರೀರಧಾರಿ ಎಂದು ಕರೆಯಲು ಸಾಧ್ಯ ಇಲ್ಲ. ಶ್ರೀಕೃಷ್ಣ ಸತ್ಯುಗದಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಶ್ರೀಕೃಷ್ಣ ಸತ್ಯುಗದಲ್ಲಿ ಜನ್ಮವನ್ನು ಪಡೆದುಕೊಂಡಾಗ ಶ್ರೀಕೃಷ್ಣ ಹುಟ್ಟಿದಂತಹ ಸ್ಥಾನದಲ್ಲಿ ಮಿಂಚು ಹೊಳೆದಂತೆ ಇಡೀ ರೂಮೇ ಹೊಳೆಯುತ್ತದೆ. ಅಂದರೆ ಇಡೀ ರೂಮಿನಲ್ಲಿ ಪ್ರಕಾಶವೇ ಪ್ರಕಾಶದ ಹೊಳಪಿರುತ್ತದೆ. ಶ್ರೀಕೃಷ್ಣ ಜನ್ಮವನ್ನು ಪಡೆದುಕೊಂಡಾಗ ಆ ಸ್ಥಾನದಲ್ಲಿ ಬಹಳಷ್ಟು ಪ್ರಭಾವ ಆಗುತ್ತದೆ. ಆದ್ದರಿಂದ ಶ್ರೀಕೃಷ್ಣನ ಬಗ್ಗೆ ಇಲ್ಲಿಯವರೆಗೂ ಗಾಯನವನ್ನು ಮಾಡುತ್ತಾರೆ. ಇನ್ನು ಎಷ್ಟೆಲ್ಲಾ ಶಾಸ್ತ್ರ ಇದೆಯೋ ಆ ಎಲ್ಲಾ ಶಾಸ್ತ್ರ ಭಕ್ತಿ ಮಾರ್ಗದ್ದಾಗಿದೆ. ಇಂಗ್ಲಿಷ್ನಲ್ಲಿ ಫಿಲಾಸಫಿ ಎಂದು ಕರೆಯುತ್ತಾರೆ. ಆತ್ಮಿಕ ತಂದೆಯಾದಂತಹ ಪರಮಾತ್ಮ ತಂದೆ ಮಾತ್ರ ಈ ಆತ್ಮಿಕ ಜ್ಞಾನವನ್ನು ನೀಡಲು ಸಾಧ್ಯ. ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ, ನಾನು ನಿಮ್ಮ ಆತ್ಮಿಕ ತಂದೆಯಾಗಿದ್ದೇನೆ, ನಾನು ಜ್ಞಾನದ ಸಾಗರ ಆಗಿದ್ದೇನೆ. ಮಕ್ಕಳಿಗೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಮಕ್ಕಳಾದ ನೀವೇ ಪರಮಾತ್ಮ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ನೀವೀಗ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದೀರಾ. ಪುನಃ ಅಂತ್ಯದಲ್ಲಿ ನೀವು ಪರಮಾತ್ಮ ತಂದೆಯ ಸಮಾನ ಆಗುತ್ತೀರಾ. ಅಂದರೆ ಅಂತ್ಯದಲ್ಲಿ ಸಂಪೂರ್ಣ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ನೀವು ಪರಮಾತ್ಮ ತಂದೆಯ ಸಮಾನ ಆಗುತ್ತೀರಾ. ಎಲ್ಲದಕ್ಕೂ ಆಧಾರ ಧಾರಣೆ ಆಗಿದೆ. ಜ್ಞಾನವನ್ನು ಧಾರಣೆ ಮಾಡಿಕೊಂಡಾಗ ಪುನಃ ನಿಮ್ಮಲ್ಲಿ ಆ ಶಕ್ತಿ ಬರುತ್ತದೆ. ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಿಮ್ಮಲ್ಲಿ ಶಕ್ತಿ ಬರುತ್ತದೆ. ನೆನಪಿಗೆ ಹರಿತ ಎಂದು ಕರೆಯಲಾಗುತ್ತದೆ. ಖಡ್ಗದ ಹರಿತದಲ್ಲಿ ಅಂತರ ಅಂತೂ ಇರುತ್ತದೆ ತಾನೆ. ಅದೇ ರೂಪದ ಒಂದು ಖಡ್ಗ 100 ರೂಪಾಯಿಗೂ ಕೂಡ ಸಿಗುತ್ತದೆ. ಅದೇ ಖಡ್ಗ 3,000 ಅಥವಾ 4,000 ರೂಪಾಯಿಗೂ ಸಿಗುತ್ತದೆ. ಅಂದ ಮೇಲೆ ಖಡ್ಗದ ಹರಿತದಲ್ಲಿ ಅಂತರ ಇದೆ. ಬ್ರಹ್ಮ ತಂದೆಗೆ ಈ ಎಲ್ಲಾ ಮಾತಿನ ಅನುಭವ ಇದೆ. ಖಡ್ಗಕ್ಕೆ ಬಹಳಷ್ಟು ಗೌರವವನ್ನು ಕೊಡುತ್ತಾರೆ. ಗುರು ಗೋವಿಂದ್ ಸಿಂಹ್ ಅವರ ಖಡ್ಗಕ್ಕೆ ಎಷ್ಟೊಂದು ಗೌರವವನ್ನು ಕೊಡುತ್ತಾರೆ. ಅಂದ ಮೇಲೆ ಈಗ ಮಕ್ಕಳಲ್ಲಿ ಯೋಗದ ಬಲ ಇರಬೇಕು. ಯೋಗದ ಬಲ ಇದ್ದಾಗ ಜ್ಞಾನ ಅನ್ನುವ ಖಡ್ಗದಲ್ಲಿ ಹರಿತ ಬರುತ್ತದೆ. ಜ್ಞಾನ ಅನ್ನುವ ಖಡ್ಗದಲ್ಲಿ ಹರಿತ ಇರಬೇಕು ತಾನೆ. ಜ್ಞಾನ ಅನ್ನುವ ಖಡ್ಗದಲ್ಲಿ ಹರಿತ ಇದ್ದಾಗ ಬೇಗ ಜನ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ನಾಟಕದ ಅನುಸಾರ ಜ್ಞಾನವನ್ನು ತಿಳಿಸಲು ನೀವು ಪರಿಶ್ರಮವನ್ನು ಪಡುತ್ತಿರುತ್ತೀರಾ. ನೀವು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ನೆನಪಿನ ಮೂಲಕ ನಿಮ್ಮ ಪಾಪ ನಾಶ ಆಗುತ್ತದೆ. ಪತಿತ ಪಾವನ ತಂದೆ ಮಕ್ಕಳಿಗೆ ಯುಕ್ತಿಯನ್ನು ತಿಳಿಸುತ್ತಾರೆ. ಪುನಃ ಕಲ್ಪದ ನಂತರ ಇದೇ ರೀತಿ ಪರಮಾತ್ಮ ತಂದೆ ಬಂದು ನಿಮಗೆ ಜ್ಞಾನವನ್ನು ನೀಡುತ್ತಾರೆ. ಕಲ್ಪದ ನಂತರ ಪುನಃ ಈ ಬ್ರಹ್ಮ ತಂದೆಯ ಮೂಲಕ ಸರ್ವಸ್ವವನ್ನೂ ತ್ಯಾಗ ಮಾಡಿಸಿ ಈ ಬ್ರಹ್ಮ ತಂದೆಯನ್ನು ಪರಮಾತ್ಮ ತಂದೆ ತಮ್ಮ ರಥವನ್ನಾಗಿ ಮಾಡಿಕೊಳ್ಳುತ್ತಾರೆ. ಮಕ್ಕಳಾದ ನಿಮಗೆ ಎಷ್ಟೊಂದು ಆಕರ್ಷಣೆ ಆಯಿತು. ಪರಮಾತ್ಮ ತಂದೆಯ ಕಡೆ ನಿಮಗೆ ಬಹಳಷ್ಟು ಆಕರ್ಷಣೆ ಆಯಿತು. ಆದ್ದರಿಂದ ನೀವೆಲ್ಲರೂ ಪರಮಾತ್ಮ ತಂದೆಯ ಬಳಿ ಓಡೋಡಿ ಬಂದಿದ್ದೀರಾ. ಪರಮಾತ್ಮ ತಂದೆಯಲ್ಲಿ ಆ ಆಕರ್ಷಣೆ ಇದೆ ತಾನೆ. ಈಗ ನೀವು ಈ ರೀತಿ ಸಂಪೂರ್ಣರಾಗಬೇಕು. ನಂಬರ್ ವಾರಾಗಿ ನೀವು ಸಂಪೂರ್ಣರಾಗುತ್ತೀರಾ. ಈಗ ಇಲ್ಲಿ ರಾಜಧಾನಿ ಸ್ಥಾಪನೆ ಆಗುತ್ತದೆ. ಸೃಷ್ಟಿಚಕ್ರದ ಬಗ್ಗೆ ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಾ. ಸತ್ಯುಗದ ಆದಿಯಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗಿನ ಸಂಪೂರ್ಣ ಜ್ಞಾನ ಈಗ ನಿಮಗೆ ಅರ್ಥ ಆಗಿದೆ. ಈಗ ಇದು ಸಂಗಮ ಯುಗ ಆಗಿದೆ. ಸಂಗಮ ಯುಗದಲ್ಲಿ ನಮ್ಮನ್ನು ಪಾವನ ಮಾಡುವುದಕ್ಕೋಸ್ಕರ ಅವಶ್ಯವಾಗಿ ಪರಮಾತ್ಮ ತಂದೆ ಬರಬೇಕಾಗುತ್ತದೆ. ಪಾವನರು ಅಂದರೆ ಸತೋ ಪ್ರಧಾನರು. ಪುನಃ ಆತ್ಮದಲ್ಲಿ ಕಲ್ಮಶ ಸೇರಿಕೊಳ್ಳುತ್ತದೆ. ಈಗ ಆತ್ಮದಲ್ಲಿ ಪುನಃ ಕಲ್ಮಶ ಸೇರಿಕೊಂಡಿದೆ. ಈಗ ಆ ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಳ್ಳುವುದು ಹೇಗೆ? ಆತ್ಮ ಸತ್ಯ ಆತ್ಮ ಆದಾಗ ಆತ್ಮದ ಆವರಣ ಆದಂತಹ ಶರೀರ ಕೂಡ ಸತ್ಯವಾಗಿರುತ್ತದೆ. ಅಂದರೆ ಆತ್ಮ ಸತ್ಯ ಆತ್ಮ ಆದಾಗ ನಿಮಗೆ ಸುಂದರವಾದ ಶರೀರ ಪ್ರಾಪ್ತಿಯಾಗುತ್ತದೆ. ಆತ್ಮ ಅಸತ್ಯ ಆತ್ಮ ಆಗುತ್ತದೆ, ಆಗ ಶರೀರ ಕೂಡ ಪತಿತ ಆಗುತ್ತದೆ. ಜ್ಞಾನ ಸಿಗುವುದಕ್ಕಿಂತ ಮೊದಲು ಈ ಬ್ರಹ್ಮ ತಂದೆ ಕೂಡ ನಮಸ್ಕಾರವನ್ನು ಮಾಡುತ್ತಿದ್ದರು, ವಂದನೆಯನ್ನು ಮಾಡುತ್ತಿದ್ದರು. ಲಕ್ಷ್ಮೀ ನಾರಾಯಣರ ಆಯಿಲ್ ಪೇಂಟ್ ನಿಂದ ತಯಾರಾದಂತಹ ದೊಡ್ಡ ಸೈಜ್ನ ಚಿತ್ರ ಬ್ರಹ್ಮ ತಂದೆಯ.
ಚೇರ್ನ ಪಕ್ಕದಲ್ಲಿ ಹಾಕಲಾಗಿತ್ತು. ಬ್ರಹ್ಮಾ ತಂದೆ ಆ ಚಿತ್ರವನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡುತ್ತಿದ್ದರು. ಬ್ರಹ್ಮಾ ತಂದೆ ಬೇರೆ ಯಾರನ್ನೂ ನೆನಪು ಮಾಡುತ್ತಿರಲಿಲ್ಲ. ಒಂದು ವೇಳೆ ಲಕ್ಷ್ಮೀನಾರಾಯಣರನ್ನು ನೆನಪು ಮಾಡುವಂತಹ ಸಮಯದಲ್ಲಿ ಹೊರಗಡೆ ಜಗತ್ತಿನ ಯಾವುದಾದರೂ ವಿಚಾರ ಬ್ರಹ್ಮಾ ತಂದೆಗೆ ಬಂದರೆ ಬ್ರಹ್ಮಾ ತಂದೆ ತಮಗೆ ತಾವೇ ಪೆಟ್ಟನ್ನು ಕೊಟ್ಟುಕೊಳ್ಳುತ್ತಿದ್ದರು, ಅಂದರೆ ತಮಗೆ ತಾವೇ ಹೊಡೆದುಕೊಳ್ಳುತ್ತಿದ್ದರು. ಬ್ರಹ್ಮಾ ತಂದೆ ಮನಸ್ಸಿಗೆ ಹೇಳುತ್ತಿದ್ದರು, ಮನಸ್ಸೇ ನೀನೇಕೆ ಅಲೆದಾಡುತ್ತೀಯ, ನನಗೆ ಈ ಲಕ್ಷ್ಮೀನಾರಾಯಣರ ದರ್ಶನ ಏಕೆ ಆಗುತ್ತಿಲ್ಲ ಎಂದು ಬ್ರಹ್ಮಾ ತಂದೆ ವಿಚಾರವನ್ನು ಮಾಡುತ್ತಿದ್ದರು. ಬ್ರಹ್ಮಾ ತಂದೆ ಆ ಸಮಯದಲ್ಲಿ ಭಕ್ತಿ ಮಾರ್ಗದಲ್ಲಿ ಇದ್ದರು. ನಂತರ ಯಾವಾಗ ವಿಷ್ಣುವಿನ ದರ್ಶನ ಆಯಿತೋ ಆಗ ಬ್ರಹ್ಮಾ ತಂದೆ ನಾರಾಯಣ ಆಗಲಿಲ್ಲ, ನಾರಾಯಣ ಆಗುವುದಕ್ಕೋಸ್ಕರ ಅವಶ್ಯವಾಗಿ ಪುರುಷಾರ್ಥವನ್ನು ಮಾಡಬೇಕಾಗುತ್ತದೆ. ಗುರಿ ಉದ್ದೇಶ ಅಂತೂ ಈಗ ನಮ್ಮ ಸಮ್ಮುಖದಲ್ಲಿ ಇದೆ. ಈ ಲಕ್ಷ್ಮೀನಾರಾಯಣರು ಚೈತನ್ಯದಲ್ಲಿ ಇದ್ದರು. ಈಗ ಆ ಲಕ್ಷ್ಮೀನಾರಾಯಣರ ಜಡಚಿತ್ರವನ್ನು ತಯಾರು ಮಾಡಲಾಗಿದೆ. ಪರಮಾತ್ಮ ತಂದೆ ಬಂದಿರುವುದೇ ನಮ್ಮನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ. ಪರಮಾತ್ಮ ತಂದೆ ನಮ್ಮನ್ನು ನರನಿಂದ ನಾರಾಯಣನನ್ನಾಗಿ ಮಾಡುತ್ತಾರೆ. ನೀವು ಕೂಡ ಅದೇ ಲಕ್ಷ್ಮೀನಾರಾಯಣರ ರಾಜ್ಯಧಾನಿಯಲ್ಲಿ ಇದ್ದೀರಿ. ಪುನಃ ಈ ರೀತಿ ಲಕ್ಷ್ಮೀನಾರಾಯಣ ಆಗುವುದಕ್ಕೋಸ್ಕರ ನೀವು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಅಂದ ಮೇಲೆ ನೀವೀಗ ಚೆನ್ನಾಗಿ ಪರಮಾತ್ಮ ತಂದೆಯನ್ನು ಅನುಕರಣೆ ಮಾಡಬೇಕು. ಬ್ರಹ್ಮಾ ತಂದೆಗೆ ದೇವತೆ ಎಂದು ಕರೆಯಲು ಸಾಧ್ಯ ಇಲ್ಲ, ವಿಷ್ಣುವಿಗೆ ದೇವತೆ ಎಂದು ಕರೆಯುವುದು ಸರಿಯಾದ ಮಾತಾಗಿದೆ. ಮನುಷ್ಯರಿಗೆ ಯಾವ ಮಾತಿನ ಬಗ್ಗೆಯೂ ಗೊತ್ತಿಲ್ಲ. ಗುರು ಬ್ರಹ್ಮ, ಗುರು ವಿಷ್ಣು ಎಂದು ಹೇಳುತ್ತಾರೆ. ಈಗ ವಿಷ್ಣು ಯಾರಿಗೆ ಗುರು ಆಗಿದ್ದಾರೆ? ಎಲ್ಲರಿಗೂ ಗುರು ಎಂದು ಕರೆಯುತ್ತಿರುತ್ತಾರೆ. ಶಿವ ಪರಮಾತ್ಮಾಯ ನಮಃ ಎಂದು ಕರೆಯುತ್ತಾರೆ. ಬ್ರಹ್ಮ ಮತ್ತು ವಿಷ್ಣುವಿಗೆ ಗುರು ಎಂದು ಕರೆಯುತ್ತಾರೆ, ಶಿವ ತಂದೆಗೆ ಪರಮಾತ್ಮ ಎಂದು ಕರೆಯುತ್ತಾರೆ. ಅಂದ ಮೇಲೆ ಎಲ್ಲರಿಗಿಂತ ದೊಡ್ಡವರು ಪರಮಾತ್ಮ ತಂದೆ ಆಗಿದ್ದಾರೆ. ಆ ಪರಮಾತ್ಮ ತಂದೆಯ ಮೂಲಕ ನಾವು ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಅನ್ಯರಿಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ನಾವು ಪರಮಾತ್ಮ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಸದ್ಗುರು ಈಗ ನಿಮಗೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೋ ಆ ಜ್ಞಾನದ ಮಾತನ್ನು ನೀವು ಅನ್ಯರಿಗೂ ಕೂಡ ತಿಳಿಸುತ್ತೀರಾ? ಗುರುಗಳಿಗೆ ಎಂದೂ ಕೂಡ ಈ ರೀತಿ ಕರೆಯಲು ಸಾಧ್ಯ ಇಲ್ಲ. ಗುರುಗಳಿಗೆ ಇವರೇ ತಂದೆ ಆಗಿದ್ದಾರೆ, ಇವರೇ ಶಿಕ್ಷಕ ಆಗಿದ್ದಾರೆ, ಇವರೇ ಗುರು ಆಗಿದ್ದಾರೆ ಎಂದು ಹೇಳಲು ಸಾಧ್ಯ ಇಲ್ಲ. ಈಗ ಈ ಸಂಪೂರ್ಣ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ನಾವು ಶಿವಾಲಯದ ನಿವಾಸಿಗಳಾಗಿದ್ದೆವು, ಈಗ ನಾವು ವೈಶ್ಯಾಲಯದಲ್ಲಿ ಇದ್ದೇವೆ. ಈಗ ಪುನಃ ನಾವು ಶಿವಾಲಯಕ್ಕೆ ಹೋಗಬೇಕು. ಬಲೆ ಬ್ರಹ್ಮಾಂಡದಲ್ಲಿ ಹೋಗಿ ನಾವು ಲೀನ ಆಗುತ್ತೇವೆ ಎಂದು ಜಗತ್ತಿನ ಗುರುಗಳು ಹೇಳುತ್ತಾರೆ, ಅಥವಾ ಆತ್ಮ ಜ್ಯೋತಿ ಹೋಗಿ ಪರಮ ಜ್ಯೋತಿಯಲ್ಲಿ ಸಮಾವೇಶ ಆಯಿತು ಎಂದು ಗುರುಗಳು ಹೇಳುತ್ತಾರೆ. ಆದರೆ ಆತ್ಮ ಅಂತೂ ಅವಿನಾಶಿಯಾಗಿದೆ. ಪ್ರತಿಯೊಬ್ಬರಿಗೂ ತನ್ನದೇ ಆದ ಪಾತ್ರ ಸಿಕ್ಕಿದೆ. ಪ್ರತಿಯೊಂದು ಆತ್ಮದಲ್ಲೂ ತನ್ನದೇ ಆದಂತಹ ಪಾತ್ರ ಫಿಕ್ಸ್ ಆಗಿದೆ. ಎಲ್ಲರೂ ಪಾತ್ರಧಾರಿಗಳಾಗಿದ್ದಾರೆ. ಪ್ರತಿಯೊಬ್ಬರೂ ತಮ್ಮ ಪಾತ್ರವನ್ನು ಅಭಿನಯ ಮಾಡಲೇಬೇಕು. ಆತ್ಮದ ಪಾತ್ರ ಎಂದೂ ನಾಶ ಆಗಲು ಸಾಧ್ಯ ಇಲ್ಲ. ಈ ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಆತ್ಮರಿದ್ದಾರೋ ಎಲ್ಲಾ ಆತ್ಮರು ಪಾತ್ರವನ್ನು ಅಭಿನಯ ಮಾಡಲೇಬೇಕು. ಹೇಗೆ ಹೊಸದಾಗಿ ಶೂಟಿಂಗ್ ಅನ್ನು ಮಾಡುತ್ತಾರೆ ತಾನೆ, ಆದರೆ ಅನಾದಿಯಿಂದ ಶೂಟಿಂಗ್ ಆಗೇ ಬಿಟ್ಟಿದೆ. ಇದು ಇಡೀ ವಿಶ್ವದ ಇತಿಹಾಸ ಮತ್ತು ಭೂಗೋಳ ಆಗಿದೆ. ಇಡೀ ವಿಶ್ವದ ಇತಿಹಾಸ ಮತ್ತು ಭೂಗೋಳ ಪುನಃ ಪುನರಾವರ್ತನೆ ಆಗುತ್ತಿರುತ್ತದೆ. ಅದ್ಭುತವಾದ ನಕ್ಷತ್ರ ಆದಂತಹ ಆತ್ಮ ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುತ್ತದೆ. ಆತ್ಮ ಎಂದು ಸವೆದು ಹೋಗಲು ಸಾಧ್ಯ ಇಲ್ಲ. ಈ ಜ್ಞಾನ ಮೊದಲು ನಿಮಗೆ ಗೊತ್ತಿರಲಿಲ್ಲ. ಪ್ರಪಂಚದ ಬಹಳ ದೊಡ್ಡ ಅದ್ಭುತ ಅಂದರೆ ಸ್ವರ್ಗ ಆಗಿದೆ. ಸ್ವರ್ಗ ಅಥವಾ ಹೆವನ್ ಅನ್ನುವ ಹೆಸರನ್ನು ಕೇಳಿ ಮನಸ್ಸಿಗೆ ಖುಷಿಯಾಗುತ್ತದೆ. ಈಗ ಆ ಸತ್ಯುಗ ಅಂತೂ ಇಲ್ಲ, ಈಗ ಇದು ಕಲಿಯುಗ ಆಗಿದೆ. ಅಂದ ಮೇಲೆ ಎಲ್ಲರೂ ಕಲಿಯುಗದಲ್ಲೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಎಲ್ಲರೂ ಅವಶ್ಯವಾಗಿ ವಾಪಸ್ ಸತ್ಯುಗಕ್ಕೆ ಹೋಗಬೇಕು. ಆದರೆ ಪತಿತ ಆತ್ಮರು ಸತ್ಯುಗಕ್ಕೆ ಹೋಗಲು ಸಾಧ್ಯ ಇಲ್ಲ. ಈಗ ಮಕ್ಕಳಾದ ನೀವು ಪಾವನ ಆಗುತ್ತೀರಾ? ನೀವೀಗ ಯೋಗ ಬಲದಿಂದ ಪಾವನ ಆಗುತ್ತೀರಾ? ಪಾವನ ಜಗತ್ತನ್ನು ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಾರೆ. ಪುನಃ ರಾವಣ ನರಕವನ್ನು ನಿರ್ಮಾಣ ಮಾಡುತ್ತಾನೆ. ಇದೆಲ್ಲವೂ ಪ್ರತ್ಯಕ್ಷದಲ್ಲಿ ನಡೆಯುತ್ತಿದೆ ತಾನೆ? ಇದೆಲ್ಲ ನಿಮಗೆ ಪ್ರತ್ಯಕ್ಷದಲ್ಲಿ ಕಾಣಿಸುತ್ತಿದೆ. ರಾವಣನನ್ನು ಸುಡುತ್ತಾರೆ, ಮನುಷ್ಯರು ಹೇಳುತ್ತಾರೆ ಅನಾದಿಯಿಂದಲೂ ಈ ರೀತಿ ರಾವಣನನ್ನು ಸುಡುತ್ತಾ ಬಂದಿದ್ದೇವೆ ಎಂದು. ಆದರೆ ಯಾವಾಗಿನಿಂದ ರಾವಣನನ್ನು ಸುಡಲು ಪ್ರಾರಂಭ ಮಾಡಿದೆವು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಅರ್ಧ ಅರ್ಧ ಸಮಯ ಎಂದು ಅರ್ಧ ಅರ್ಧ ಮಾಡಲು ಸಾಧ್ಯ ಇಲ್ಲ. ಏಕೆಂದರೆ ಜಗತ್ತಿನ ಜನ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಆಗಿದೆ ಎಂದು ಹೇಳುತ್ತಾರೆ. ಕಲಿಯುಗ ಇನ್ನೂ 40,000 ವರ್ಷದವರೆಗೂ ಇರುತ್ತದೆ ಎಂದು ಜಗತ್ತಿನ ಜನ ಹೇಳುತ್ತಾರೆ. ಅಂದ ಮೇಲೆ ಮನುಷ್ಯರು ಘೋರವಾದ ಅಂಧಕಾರದಲ್ಲಿ ಇದ್ದಾರೆ. ಅಜ್ಞಾನದ ನಿದ್ದೆಯಿಂದ ಮನುಷ್ಯರನ್ನು ಜಾಗೃತರನ್ನಾಗಿ ಮಾಡುವುದು ಬಹಳ ಕಷ್ಟದ ಮಾತಾಗಿದೆ.
ಮನುಷ್ಯರನ್ನು ಜಾಗೃತ ಮಾಡಲು ಪ್ರಯತ್ನ ಪಟ್ಟರೂ ಕೂಡ ಮನುಷ್ಯರು ಜಾಗೃತರಾಗುವುದೇ ಇಲ್ಲ. ಈಗ ಇದು ಸಂಗಮ ಯುಗ ಆಗಿದೆ. ಈ ಸಂಗಮ ಯುಗದ ಸಮಯದಲ್ಲಿ ಪರಮಾತ್ಮ ತಂದೆ ಬಂದು ಪಾವನ ಆಗುವಂತಹ ಯುಕ್ತಿಯನ್ನು ನಮಗೆ ತಿಳಿಸುತ್ತಾರೆ. ನೀವೀಗ ಪಾವನರಾಗುತ್ತೀರಾ? ನೀವು ಪಾವನ ಆದರೆ ಪಾವನ ಜಗತ್ತು ಸ್ಥಾಪನೆ ಆಗುತ್ತದೆ. ನೀವು ಪಾವನ ಆದ ತಕ್ಷಣ ಪಾವನ ಜಗತ್ತಿನ ಸ್ಥಾಪನೆ ಆಗುತ್ತದೆ. ಈ ಪತಿತ ಜಗತ್ತು ಸಮಾಪ್ತಿಯಾಗುತ್ತದೆ. ಈಗ ಎಷ್ಟು ದೊಡ್ಡ ಜಗತ್ತಿದೆ? ಸತ್ಯಯುಗದಲ್ಲಿ ಬಹಳ ಸಣ್ಣ ಜಗತ್ತಿರುತ್ತದೆ. ಸತ್ಯಯುಗ ಬಹಳ ಸಣ್ಣ ಜಗತ್ತಾಗಿರುತ್ತದೆ. ಈಗ ನೀವು ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಂಡು ಅವಶ್ಯವಾಗಿ ಪಾವನ ಆಗಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಪಾವನ ಆಗುವಂತಹ ಮಾತಿನಲ್ಲಿ ಮಾಯೆ ಅನೇಕ ಪ್ರಕಾರದ ವಿಘ್ನವನ್ನು ಹಾಕುತ್ತದೆ. ಪವಿತ್ರರಾಗುವಂತಹ ಸಾಹಸವನ್ನು ನೀವು ಇಟ್ಟುಕೊಳ್ಳುತ್ತೀರಾ, ಆದರೆ ಪುನಃ ಮಾಯೆ ಬಂದು ನಿಮ್ಮ ಪರಿಸ್ಥಿತಿಯನ್ನು ಹೇಗೆ ಮಾಡುತ್ತದೆ ನೋಡಿ. ಮಾಯೆ ನಿಮ್ಮನ್ನು ಅಪವಿತ್ರರನ್ನಾಗಿ ಮಾಡಿಬಿಡುತ್ತದೆ. ಮಾಯೆ ಜೋರಾಗಿ ಪೆಟ್ಟನ್ನು ಕೊಟ್ಟು ಮಕ್ಕಳನ್ನು ಕೆಳಗಡೆ ಬೀಳಿಸಿ ಬಿಡುತ್ತದೆ. ಮಾಯೆಗೆ ವಶಾಗಿ ನೀವು ಕೆಳಗಡೆ ಬಿದ್ದರೆ ಇಲ್ಲಿಯವರೆಗೂ ಎಷ್ಟೆಲ್ಲಾ ಸಂಪಾದನೆಯನ್ನು ಮಾಡಿಕೊಂಡಿದ್ದೀರೋ ಆ ಸಂಪಾದನೆ ಸಮಾಪ್ತಿಯಾಗಿ ಬಿಡುತ್ತದೆ. ಮಾಯೆ ಸಂಪೂರ್ಣ ಸಂಪಾದನೆಯನ್ನು ಸಮಾಪ್ತಿ ಮಾಡಿಬಿಡುತ್ತದೆ. ಪುನಃ ನೀವು ಬಹಳಷ್ಟು ಪರಿಶ್ರಮವನ್ನು ಪಡಬೇಕಾಗುತ್ತದೆ. ಕೆಲವರು ವಿಕಾರಕ್ಕೆ ವಶಾಗಿ ಕೆಳಗಡೆ ಬೀಳುತ್ತಾರೆ. ವಿಕಾರಕ್ಕೆ ವಶಾಗಿ ಕೆಳಗಡೆ ಬಿದ್ದಂತಹ ಆತ್ಮರು ಪುನಃ ತಮ್ಮ ಮುಖವನ್ನು ಪರಮಾತ್ಮ ತಂದೆಗೆ ತೋರಿಸುವುದೇ ಇಲ್ಲ. ಯಾರು ವಿಕಾರಕ್ಕೆ ವಶಾಗಿ ಕೆಳಗಡೆ ಬಿದ್ದು ಪರಮಾತ್ಮ ತಂದೆಗೆ ಮುಖವನ್ನು ತೋರಿಸುವುದಿಲ್ಲವೋ ಅಂತವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಇಲ್ಲಿ ನೀವು ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು. ಯಾವ ಕಾರಣಕ್ಕೂ ಫೇಲ್ ಆಗಬಾರದು. ಆದ್ದರಿಂದ ಕೆಲವರು ಗಂಧರ್ವ ವಿವಾಹವನ್ನು ಮಾಡಿಕೊಂಡು ತೋರಿಸುತ್ತಾರೆ. ಸನ್ಯಾಸಿಗಳು ಹೇಳುತ್ತಾರೆ, ಮದುವೆಯನ್ನು ಮಾಡಿಕೊಂಡು ಪವಿತ್ರರಾಗಿ ಇರುವುದು ಅಸಾಧ್ಯದ ಮಾತಾಗಿದೆ ಎಂದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮದುವೆಯನ್ನು ಮಾಡಿಕೊಂಡು ಪವಿತ್ರರಾಗಿ ಇರುವುದು ಸಾಧ್ಯ ಆಗುತ್ತದೆ. ಮದುವೆಯನ್ನು ಮಾಡಿಕೊಂಡು ಪತಿ ಪತ್ನಿ ಒಟ್ಟಿಗೆ ಇದ್ದರೂ ಕೂಡ ಪವಿತ್ರರಾಗಿ ಇರಬಹುದು ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಏಕೆಂದರೆ ಈ ಜ್ಞಾನ ಮಾರ್ಗದಲ್ಲಿ ಬಹಳಷ್ಟು ಪ್ರಾಪ್ತಿ ಸಿಗುತ್ತಿದೆ. ಈ ಒಂದು ಅಂತಿಮ ಜನ್ಮದಲ್ಲಿ ನೀವು ಪವಿತ್ರರಾದರೆ ನಿಮಗೆ ಸ್ವರ್ಗದ ರಾಜ್ಯಭಾಗ್ಯ ಸಿಗುತ್ತದೆ. ಅಂದ ಮೇಲೆ ಇಷ್ಟು ದೊಡ್ಡ ಪ್ರಾಪ್ತಿಗೋಸ್ಕರ ನೀವು ಈ ಒಂದು ಜನ್ಮ ಪವಿತ್ರರಾಗಿ ಇರಲು ನಿಮಗೆ ಸಾಧ್ಯ ಆಗುವುದಿಲ್ಲ. ಏನು? ಅವಶ್ಯವಾಗಿ ಪವಿತ್ರರಾಗಿ ಇರಬೇಕು ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಮಕ್ಕಳು ಹೇಳುತ್ತೀರಾ, ಬಾಬಾ ನಾವು ಅವಶ್ಯವಾಗಿ ಪವಿತ್ರರಾಗಿ ಇರುತ್ತೇವೆ ಎಂದು. ಸಿಕ್ಕರೂ ಕೂಡ ಪವಿತ್ರತೆಯ ಕಂಕಣವನ್ನು ಕಟ್ಟಿಕೊಳ್ಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇಲ್ಲಿ ನೀವು ಯಾವುದೇ ದಾರವನ್ನು ಕಟ್ಟಿಕೊಳ್ಳುವ ಅವಶ್ಯಕತೆ ಇಲ್ಲ, ಇದು ಬುದ್ಧಿಯ ಮಾತಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ. ಪರಮಾತ್ಮ ತಂದೆಯ ಮಕ್ಕಳಾದ ನೀವು ಅನೇಕರಿಗೆ ಜ್ಞಾನವನ್ನು ತಿಳಿಸುತ್ತೀರಾ. ದೊಡ್ಡ ವ್ಯಕ್ತಿಗಳ ಬುದ್ಧಿಯಲ್ಲಿ ಈ ಜ್ಞಾನ ಧಾರಣೆ ಆಗುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮೊದಲು ನೀವು ಚೆನ್ನಾಗಿ ಜ್ಞಾನವನ್ನು ತಿಳಿಸಿ. ನಾವೆಲ್ಲರೂ ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾಗಿದ್ದೇವೆ ಅನ್ನುವ ಮಾತನ್ನು ನೀವು ಮೊದಲು ಅವರಿಗೆ ಚೆನ್ನಾಗಿ ತಿಳಿಸಿ. ಶಿವತಂದೆಯ ಮೂಲಕ ನಮಗೆ ಆಸ್ತಿ ಸಿಗುತ್ತಿದೆ. ಪತಿತರಿಂದ ನಾವೀಗ ಪಾವನ ಆಗಬೇಕು. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಎಂದು. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಹೇಳಲು ಸಾಧ್ಯ ಇಲ್ಲ. ಮೊದಲು ಎಲ್ಲರ ಬುದ್ಧಿಯಲ್ಲೂ ಈ ಜ್ಞಾನದ ಮಾತನ್ನು ಧಾರಣೆ ಮಾಡಿಸಬೇಕು. ಭಾರತ ದೇಶ ನಿರ್ವಿಕಾರಿ ದೇಶ ಆಗಿತ್ತು, ಈಗ ಭಾರತ ದೇಶ ವಿಕಾರಿ ದೇಶ ಆಗಿದೆ. ಪುನಃ ಭಾರತ ದೇಶ ಹೇಗೆ ನಿರ್ವಿಕಾರಿ ದೇಶ ಆಗುತ್ತದೆ ಅನ್ನುವ ಮಾತನ್ನು ಮೊದಲು ಎಲ್ಲರ ಬುದ್ಧಿಯಲ್ಲೂ ಧಾರಣೆ ಮಾಡಿಸಬೇಕು. ಭಗವಾನ್ ವಾಚ ಆಗಿದೆ, ನನ್ನೊಬ್ಬನನ್ನೇ ನೆನಪು ಮಾಡಿ. ನೀವು ಕೇವಲ ಇಷ್ಟೇ ಜ್ಞಾನದ ಮಾತನ್ನು ತಿಳಿಸಿದರೂ ಕೂಡ ಇದು ಬಹಳ ದೊಡ್ಡ ಭಾಗ್ಯ ಆಗಿದೆ. ಆದರೆ ಮಕ್ಕಳಿಗೆ ಇಷ್ಟು ಜ್ಞಾನವನ್ನು ಹೇಳಲು ಕೂಡ ಸಾಧ್ಯ ಆಗುವುದಿಲ್ಲ. ಮಕ್ಕಳು ಜ್ಞಾನವನ್ನು ಹೇಳುವುದನ್ನು ಮರೆತು ಬಿಡುತ್ತಾರೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಪರಮಾತ್ಮ ತಂದೆ ಸ್ವರ್ಗದ ಸ್ಥಾಪನೆಯ ಉದ್ಘಾಟನೆಯನ್ನು ಮೊದಲೇ ಮಾಡಿದ್ದಾರೆ. ಇನ್ನು ನಿಮಿತ್ತವಾಗಿ ನೀವು ಪ್ರದರ್ಶನದ ಉದ್ಘಾಟನೆಯನ್ನು ಮಾಡಿಸುತ್ತೀರಾ. ಪರಮಾತ್ಮ ತಂದೆ ಸ್ವರ್ಗದ ಸ್ಥಾಪನೆಯ ಫೌಂಡೇಶನ್ ಅನ್ನು ಹಾಕಿಬಿಟ್ಟಿದ್ದಾರೆ. ಈಗ ಸೇವೆಯ ಸ್ಟೇಷನ್ನ ಉದ್ಘಾಟನೆಯನ್ನು ನೀವು ಮಾಡಿಸುತ್ತೀರಾ. ಇನ್ನು ಇಲ್ಲಿ ಕೇವಲ ಗೀತೆಯ ಮಾತಿದೆ, ಗೀತೆಯಲ್ಲೇ ಇದೆ. ಹೇ ಮಕ್ಕಳೇ, ನೀವೀಗ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳಿ. ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಈ ರೀತಿ ಜಗಜ್ಜೀತರಾಗುತ್ತೀರಾ. 21 ಜನ್ಮಕ್ಕೋಸ್ಕರ ಜಗಜ್ಜೀತರಾದಂತಹ ದೇವತೆಗಳಾಗುತ್ತೀರಾ. ಬಲೆ ನೀವು ಜಗಜ್ಜೀತರಾಗದೇ ಇರಬಹುದು, ಆದರೆ ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸಿ. ಇಂತಹ ಅನೇಕ ಮಕ್ಕಳಿದ್ದಾರೆ, ಅವರು ಅನ್ಯರನ್ನು ಮೇಲೆ ಎತ್ತುತ್ತಾರೆ. ಅನ್ಯರನ್ನು ಜ್ಞಾನ ಮಾರ್ಗದಲ್ಲಿ ಮೇಲೆ ಎತ್ತಿ ತಾವು ಸ್ವಯಂ ಕೆಳಗಡೆ ಬಿದ್ದು ಬಿಡುತ್ತಾರೆ. ಕಾಮ ವಿಕಾರ ಮಹಾಶತ್ರು ಆಗಿದೆ. ಕಾಮ ವಿಕಾರ ಮಕ್ಕಳನ್ನು ಸಂಪೂರ್ಣ
ವಿಕಾರ ಅನ್ನುವ ಚರಂಡಿಯಲ್ಲಿ ಬೀಳಿಸಿ ಬಿಡುತ್ತದೆ. ಯಾವ ಮಕ್ಕಳು ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತಾರೋ ಅವರೇ ಜಗಜ್ಜೀತರಾಗುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಈ ಅಂತಿಮ ಜನ್ಮದಲ್ಲಿ ಸರ್ವ ಪ್ರಾಪ್ತಿಗಳನ್ನು ಸಮ್ಮುಖದಲ್ಲಿ ಇಟ್ಟುಕೊಂಡು ಪಾವನರಾಗಿ ತೋರಿಸಬೇಕು. ಮಾಯ ವಿಘ್ನಕ್ಕೆ ಎಂದೂ ಸೋಲಬಾರದು. ಸೆಕೆಂಡ್ ಪಾಯಿಂಟ್, ಗುರಿ ಉದ್ದೇಶವನ್ನು ಸಮ್ಮುಖದಲ್ಲಿಟ್ಟುಕೊಂಡು ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು. ಹೇಗೆ ಬ್ರಹ್ಮ ತಂದೆ ಪುರುಷಾರ್ಥವನ್ನು ಮಾಡಿ ನರನಿಂದ ನಾರಾಯಣ ಆಗುತ್ತಾರೆ, ಅದೇ ರೀತಿ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ ಸಿಂಹಾಸನಕ್ಕೆ ಅಧಿಕಾರಿಗಳಾಗಬೇಕು. ಆತ್ಮವನ್ನು ಸತೋ ಪ್ರದಾನ ಮಾಡಿಕೊಳ್ಳುವುದಕ್ಕೋಸ್ಕರ ಪರಿಶ್ರಮವನ್ನು ಪಡಬೇಕು. ಇಂದಿನ ವರದಾನ ಆಗಿದೆ. ಅಧಿಕಾರಿಗಳಾಗಿ ಸಮಸ್ಯೆಗಳನ್ನು ಆಟ ಆಡುತ್ತಾ ಪಾರು ಮಾಡುವಂತಹ ಹೀರೋ ಪಾತ್ರಧಾರಿಗಳಾಗಿ ಬಲೆ ಎಂತಹ ಪರಿಸ್ಥಿತಿ ಬೇಕಾದರೂ ಇರಬಹುದು, ಎಂತಹ ಸಮಸ್ಯೆ ಬೇಕಾದರೂ ಇರಬಹುದು, ಆದರೆ ನೀವು ಸಮಸ್ಯೆಗೆ ಅಧೀನರಾಗಲು ಸಾಧ್ಯ ಇಲ್ಲ. ಅಧಿಕಾರಿಗಳಾಗಿ ಸಮಸ್ಯೆಯನ್ನು ಹೇಗೆ ಪಾರು ಮಾಡಬೇಕು ಅಂದರೆ ಹೇಗೆ ಆಟವನ್ನು ಆಡುತ್ತಾ ಪಾರು ಮಾಡುತ್ತೀರಾ ತಾನೆ? ಸಮಸ್ಯೆಯನ್ನು ಆಟ ಎಂದು ತಿಳಿದುಕೊಂಡು ಆಟವನ್ನು ಆಡುತ್ತಾ ಸಮಸ್ಯೆಯನ್ನು ಪಾರು ಮಾಡಿಬಿಡಬೇಕು. ಬಲೆ ಹೊರಗಡೆ ಬಾಹ್ಯ ರೂಪದಲ್ಲಿ ಅಳುವಂತಹ ಪಾತ್ರವನ್ನು ಮಾಡುತ್ತಿರಬಹುದು, ಆದರೆ ಆಂತರ್ಯದಲ್ಲಿ ಇದೆಲ್ಲವೂ ಆಟ ಆಗಿದೆ ಎಂದು ತಿಳಿದುಕೊಂಡು ಯಾರು ಪಾತ್ರವನ್ನು ಅಭಿನಯ ಮಾಡುತ್ತಾರೋ ಅವರಿಗೆ ನಾಟಕದಲ್ಲಿ ಹೀರೋ ಪಾತ್ರಧಾರಿಗಳು ಎಂದು ಕರೆಯಲಾಗುತ್ತದೆ. ಹೀರೋ ಪಾತ್ರಧಾರಿ ಅಂದರೆ ಸರಿಯಾಗಿ ಪಾತ್ರವನ್ನು ಅಭಿನಯ ಮಾಡುವಂತವರು. ಆದ್ದರಿಂದ ಎಂತಹ ದೊಡ್ಡ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆಯನ್ನು ಆಟ ಎಂದು ತಿಳಿದುಕೊಂಡು ಆ ಸಮಸ್ಯೆಯನ್ನು ಸಣ್ಣದನ್ನಾಗಿ ಮಾಡಿಕೊಳ್ಳಿ, ಅಂದರೆ ಸಮಸ್ಯೆಯಿಂದ ಹಗುರರಾಗಿ ಬಿಡಿ. ಯಾವುದೇ ಪ್ರಕಾರದ ಹೊರೆಯ ಅನುಭವ ಆಗಬಾರದು. ಸಮಸ್ಯೆಯ ಹೊರೆಯನ್ನು ಹೊತ್ತುಕೊಳ್ಳಬೇಡಿ. ಸಮಸ್ಯೆಯನ್ನು ಆಟ ಎಂದು ತಿಳಿದುಕೊಂಡು ಹಗುರತೆಯ ಅನುಭವವನ್ನು ಮಾಡಿ ಹೊರೆಯಿಂದ ಮುಕ್ತರಾಗಿ ಇಂದಿನ ಶ್ಲೋಗನ್ ಆಗಿದೆ. ಸದಾ ಜ್ಞಾನದ ಸ್ಮರಣೆಯಲ್ಲಿ ಇರಿ, ಆಗ ಸದಾ ಹರ್ಷಿತರಾಗಿ ಇರುತ್ತೀರಾ ಮತ್ತು ಮಾಯೆಯ ಆಕರ್ಷಣೆಯಿಂದ ಸುರಕ್ಷಿತರಾಗಿ ಇರುತ್ತೀರಾ. ಸದಾ ಜ್ಞಾನದ ಸ್ಮರಣೆಯನ್ನು ಮಾಡಿದಾಗ ನಾವು ಸದಾ ಖುಷಿಯಲ್ಲಿ ಇರಲು ಸಾಧ್ಯ ಮತ್ತು ಮಾಯೆಯ ಆಕರ್ಷಣೆಯಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಲು ಸಾಧ್ಯ. ಒಳ್ಳೆಯದು. ಓಂ ಶಾಂತಿ.